ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು ಹಗಲಗನಸನ್ನು ಕಂಡಿದ್ರು. ಏನು ಅವರ ಹಗಲಗನಸು? ಯಡಿಯೂರಪ್ಪನವರು ಆದಮೇಲೆ ಅಸ್ಥಿರತೆ ಆಗ್ತದೆ, ಈ ಸರ್ಕಾರಕ್ಕೆ ಅಂತ ಸ್ಥಾಯಿತ್ವತೆ ಬರೋದಿಲ್ಲ, ಈ ಸರ್ಕಾರ ಎಲ್ಲ ಒಂದು ಕಡೆ ಕೌಲು ದಾರಿಯಲ್ಲಿ ಹೋಗ್ತದೆ ಅಂದ್ಬಿಟ್ಟು ಒಂದು ಸುಳ್ಳನ್ನು ನೂರಾರು ಸಾರಿ ಹೇಳೋದ್ರ ಜೊತೆಯಲ್ಲಿ ನಿಮ್ಮ ಮೂಲಕ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡೋದಿಷ್ಟೇ. ಯಾವುದೇ ಒಬ್ಬ ಕದೀಮ್ ಆಗಿರ್ತಕ್ಕಂಥವನು, ಕಳ್ಳಾಗಿರ್ತಕ್ಕಂಥವನು, ಒಂದು ನಿಮಿಷ ತಾಳಿ ಪ್ಲೀಸ್, ಒಂದು ನಿಮಿಷ, ನಾನು ಉತ್ತರ ಇಲ್ಲ, ನಾನು ಯಾಕೆ ಮಾಡಿದ್ದು ಯಾಕೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನಿಮಿಷ ತಾಳ್ರಿ, ಒಂದು ನಿಮಿಷ, ನಾವು ಹೇಳೋದು ಕೇಳ್ರಪ್ಪ, ಒಂದು ನಿಮಿಷ, ಊಟ ಟೈಮ್ ಆಗಿದೆ, ನನಗೂ ಹೊಟ್ಟೆ ಇಸ್ತಾ ಇದೆ, ನಿಮಗೂ ಹೊಟ್ಟೆ ಇಸ್ತಾ ಇದೆ, ದಯಮಾಡಿ ಇಷ್ಟೇ ಇಷ್ಟೇ ನಿಮ್ಗೆ ಹೇಳೋದು, ನಿಮ್ಗೆ ಇಷ್ಟೇ ಹೇಳೋದು, ಒಂದು ನಿಮಗೆ ನೋಡಿ ಆಯಿತು. ಸುರ್ಜೇವಾಲ ಅವರು ಎಐಸಿಸಿಯ ಒಬ್ಬ ಜನರಲ್ ಸೆಕ್ರೆಟರಿ, ರಾಜ್ಯದ ಮುಖ್ಯಸ್ಥರು ಕಾಂಗ್ರೆಸ್ಗೆ, ಯಾವ ಉದ್ದೇಶದ ಮೇಲೆ ಅವರು ಆರು ಪಾಯಿಂಟ್ಗಳನ್ನು ಕೊಡ್ತಾರೆ? ಯಾವುದಾದ್ರೂ ನೀವು ಇಷ್ಟೊಂದು ಜನ ಮಾಧ್ಯಮದ ತುಂಬ ಅನುಭವಿಸ್ತಿದ್ದೀರಿ, ಯಾವ ಏಜೆನ್ಸಿಯಿಂದ ಅವ್ರು ಮಾಹಿತಿ ಪಡೆದ್ರು ಅದೊಂದು ಏಜೆನ್ಸಿನೇ ಅಲ್ಲ ಅನ್ನೋದನ್ನು ಅವ್ರಿಗೂ ಕೂಡ ಗೊತ್ತಿದೆ. ಎಲ್ಲ ಒಂದು ಕಡೆ ಸುಳ್ಳನ್ನು ಇದು ಒಂದು ರೀತಿ ಹಿಟ್ ಅಂಡ್ ರನ್ ಕೆಲಸ ಮಾಡೋದ್ರ ಜೊತೆಯಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡುವಾಗ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಎಲ್ಲ ಒಂದು ಕಡೆ ಕೌಲು ದಾರಿ ಕೊಂಡೊಯ್ತಕ್ಕಂಥದಕ್ಕೆ ಇದೊಂದು ರೀತಿಯ ದೊಡ್ಡ ಷಡ್ಯಂತ್ರ ಇದೆ. ಈ ಷಡ್ಯಂತ್ರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಸುಧಾಕರ್ ಅವರು ಹೇಳಿದ್ದಾರೆ, ಇವತ್ತು ಅಶೋಕ್ ಅವರು ಖಂಡಿತವಾಗಿ ಹೇಳಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ರಾಜ್ಯದ ಅಭಿವೃದ್ಧಿಯಲ್ಲಿ ಯಾವುದಾದ್ರೂ ಒಂದು ಸಣ್ಣ ಈ ಥರ ಲೋಪಗಳಿದ್ರು ಕೂಡ ನಾವು ಸಹಿಸೋದಿಲ್ಲ, ಇದಕ್ಕೆ ಕಠಿಣವಾದ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಯಾವಾಗ ಒಂದು ನಿಮಿಷ, ಯಾವಾಗ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ರಾಜ್ಯದ ಸೂತ್ರಧಾರರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅದನ್ನು ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವರ ತೀರ್ಮಾನದಲ್ಲಿ ಬದ್ಧರಾಗಿದ್ದೇವೆ. ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ, ನೀವು ಎಷ್ಟು ಮಟ್ಟಿಗೆ ಅದನ್ನು ಆದ್ಯತೆ ಕೊಡ್ತಿರೋ ಬಿಡ್ತಾರೋ ನಿಮಗೆ ಸೇರಿದ್ದು, ನಮಗೇನು ಬೇಸರಿಕೆ ಇಲ್ಲ. ಆದರೆ ಇದೊಂದು ದೊಡ್ಡ ಸುಳ್ಳಿನ ಕಂತೆ, ನಿಮ್ಮದು ಪ್ರಶ್ನೆ. ಆದರೆ ಆ ಸುಳ್ಳಿನ ಕಂತೆಗೆ ಹೆಚ್ಚಿನ ನೀವು ಆದ್ಯತೆ ಕೊಡೋದಾದರೆ ನಮ್ಮದೇನು ತಗಳಾಗಿಲ್ಲ, ಅದು ಒಂದು ಸತ್ಯ. ಇವತ್ತಿಲ್ಲ ನಾಳೆ ಇನ್ನೊಂದೆರಡು ತಿಂಗಳಲ್ಲೇ ಕರ್ನಾಟಕದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಯ್ತದೆ. ಪ್ರಶ್ನೆ ಕೇಳಿದ್ರಿ, ಇದು ಇಂಟರ್ಪೋಲ್ಗೆ ಯಾಕೆ ಕೊಡಲಿಲ್ಲ, ಸಿ ಬಿ ಐಗೆ ಯಾಕೆ ಕೊಡಲಿಲ್ಲ, ಇ ಡಿಗೆ ಕೊಟ್ಟಿಲ್ಲ? ಥ್ರೂ ಸಿ ಬಿ ಐ 28/4/2021 ಥ್ರೂ ಸಿ ಬಿ ಐ ಇಂಟರ್ಪೋಲ್ಗೆ ನಾವು ಇದನ್ನು ಮಾಹಿತಿಯನ್ನು ಕೊಟ್ಟಿದ್ರಿ, ಡೇಟು 28/7. ಆಮೇಲೆ ಅಲಾಂಗ್ ವಿತ್ ಶೇರ್ ಇದನ್ನು ಶೇರ್ ಮಾಡಿದ್ದೀರಿ ಇ ಡಿ ಜೊತೆ, ಅಲಾಂಗ್ ವಿತ್ ಕೇಸ್ ಡಾಕ್ಯುಮೆಂಟ್. ಅಲ್ಲ ಅಲ್ಲ ಅಲ್ಲ, ಮೂರು ಸರಿ, ಹೌದು ಕೊಟ್ಟಿದ್ದೆ ಅಲ್ಲ ಎಲ್ಲ ಯಾವ್ಯಾವ ಯಾಂಗಲ್ನಲ್ಲಿ ಏನೋ ಒಂದು ನಡೀತಾ ಇರ್ತದೆ ಸರ್. 2018 ಶುರುವಾಯಿತು, ಅವತ್ತು ಅವರೇ ಯಾಕೆ ಕೊಡಬಾರ್ದಾಗಿತ್ತು? ಪೊಲೀಸರ ವೈಫಲ್ಯ ಇಲ್ಲ ಇಲ್ಲಿ. ಕಾಂಗ್ರೆಸ್ ಅವ್ರು ಏನೋ ನಾಲ್ಕು ವರ್ಷ ಮುಚ್ಚಿಟ್ಟಿದ್ರು, ಆ ಹಗರಣವನ್ನು ತೆಗೆದಂಥದ್ದೇ ಬಿ ಜೆ ಪಿ. ನಾವು ತನಿಖೆ ಮಾಡಿದಿರಿ, ತನಿಖೆಯ ಎಲ್ಲ ರಿಪೋರ್ಟನ್ನು ಪಿನ್ ಟು ಪಿನ್ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀರಿ. ಕಾಂಗ್ರೆಸ್ ಅವರೆಲ್ಲ ಅಪರಾಧಿ ತೀರ್ಮಾನ ಮಾಡೋದು, ಕಾಂಗ್ರೆಸ್ ಅವರಿಗೆ ಅಧಿಕಾರ ಯಾರೂ ಕೊಟ್ಟಿಲ್ಲ. ನ್ಯಾಯಾಲಯ ಹೇಳಬೇಕು ಯಾರು ಅಪರಾಧಿ, ಅಪರಾಧ ಆಗಿದೆಯೋ ಇಲ್ಲೋ ಅಂಥದ್ದು ಹೇಳೋವಂಥದ್ದು ನ್ಯಾಯಾಲಯ ಮತ್ತು ಪೊಲೀಸು, ಅದನ್ನು ಆ ಕೆಲಸವನ್ನು ಮಾಡಿದ್ದಾರೆ. ಈಗ ಮೊನ್ನೆ ಬಿಟ್ಟು ರೀಸೆಂಟಾಗಿ ಬಿಟ್ಟಿರುವಂಥದ್ದು ಕೋರ್ಟ್ ಬೇಲ್ ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಅದರಿಂದ ಇನ್ನಷ್ಟು ಕೋರ್ಟ್ ಬೇಲ್ ಮಾಡುವಾಗ ಕೂಡ ಅದು ಕೇಸ್ ಬೇರೆ, ಬಿಟ್ಕಾಯಿನ್ ಕೇಸ್ ಅಲ್ಲ, ಬೇರೆ ಕೇಸ್ ಅಲ್ಲಿ ಹೊಡೆದಿರೋ ಕೇಸ್ ಅಲ್ಲಿ ಸಿಕ್ಕಿರೋದು, ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ಆದ್ರೆ ಬಿಟ್ಕಾರಿ ಕಾಯಿಂದು ಏನೇನಿದೆ ಅದರಲ್ಲಿ ಪೊಲೀಸರು ಈಗಲೂ ಕೂಡ ಅವನ ಮೇಲೆ ಕಣ್ಣಿಟ್ಟಿದ್ದಾರೆ, ಅವನ್ನ ಚಲನವಲನ ಮಾಡ್ತಾ ಇದ್ದಾರೆ. ಇಡಿನೂ ಜೊತೆನೂ ಕೂಡ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಸಿ ಬಿ ಐ ಥ್ರೂ ತುರ್ಕಾರ ಥ್ರೂ ಇಂಟರ್ಪೋಲ್ ಜೊತೆನೂ ಕನೆಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು.